ದಯವಿಟ್ಟು ಒಕ್ಕಲಿಗರಿಗೆ ನೀವು ಆದ್ಯತೆ ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ. ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಟಿಕೆಟ್ ಘೋಷಣೆಯಾದ ಮೇಲೂ ಮುಂದುವರೆದಿದೆ. ಬೇರೆ ಕ್ಷೇತ್ರದ ಕಸಾನ ತಂದು ನಮ್ಮಲ್ಲಿ ಸುರಿಬೇಡಿ ಅಂತ ಗೋ ಬ್ಯಾಕ್ ಘೋಷಣೆಯ ಅಭಿಯಾನ ಆರಂಭಿಸಿದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷದಿಂದ ಬೆಂಗಳೂರು ಉತ್ತರದಿಂದ ಶೋಭಾ ಅವರಿಗೆ ಟಿಕೆಟ್ ಸಿಕ್ಕಿದೆ. ನಮಸ್ಕಾರ ವೀಕ್ಷಕರೇ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಸಂಸದೆಯಾಗಿದ್ದ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಟಿಕೆಟ್ ಘೋಷಣೆಯಾದ ಮೇಲೂ ಮುಂದುವರೆದಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಸ್ವಪಕ್ಷೀಯರಿಂದಲೇ ಎದುರಾದ ಗೋ ಬ್ಯಾಕ್ ಅಭಿಯಾನದ ಫಲಾನುಭವಿಯಾಗುವ ನಿರೀಕ್ಷೆಯಲ್ಲಿದ್ದ ಸಿಟಿ ರವಿ ಆಸೆಗೆ ಬಿಜೆಪಿ ಹೈಕಮಾಂಡ್ ತಣ್ಣೀರು ಎರಚಿತ್ತು. ಆದರೆ ಇದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ವರದಾನ ಆಗಿದೆ. ಕಳೆದ ಕೆಲವು ತಿಂಗಳಿನಿಂದ ಶೋಭಾ ಕರಂದ್ಲಾಜೆ ಎಲ್ಲೇ ಹೋದರೂ ಗೋ ಬ್ಯಾಕ್ ಶೋಭಕ ಅಭಿಯಾನ ಎದುರಾಗಿತ್ತು. ಆದಾಗ್ಯೂ ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷದಿಂದ ಬೆಂಗಳೂರು ಉತ್ತರದಿಂದ ಶೋಭಾ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈ ಟಿಕೆಟ್ ಘೋಷಣೆ ಬೆನ್ನಲ್ಲೇ ರೊಚ್ಚಿಗೆದ್ದಿರೋ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಬೆಂಬಲಿಗರು ನಮ್ಮ ಕ್ಷೇತ್ರಕ್ಕೆ ಶೋಭಕ ಬೇಡ, ಬೇರೆ ಕ್ಷೇತ್ರದ ಕಸಾನ ನಮ್ಮಲ್ಲಿ ತಂದು ಸುರಿಬೇಡಿ ಅಂತ ಗೋ ಬ್ಯಾಕ್ ಅಭಿಯಾನ ಆರಂಭಿಸಿದ್ದಾರೆ. ಈ ಬಗ್ಗೆ ಮಾತಾಡಿರೋ ಸ್ಥಳೀಯ ಬಿಜೆಪಿ ಮುಖಂಡರೊಬ್ಬರು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಬೇಡ, ಅವರು ನಮ್ಮ ಕ್ಷೇತ್ರದವರೂ ಅಲ್ಲ, ಹಾಗಾಗಿ ಸ್ಥಳೀಯ ಒಕ್ಕಲಿಗ ಸಮುದಾಯದ ಬಿಜೆಪಿ ಮುಖಂಡರಿಗೆ ಆದ್ಯತೆ ನೀಡಿ, ಟಿಕೆಟ್ ಕೊಡಿ, ಅಭ್ಯರ್ಥಿನ ಬದಲಾವಣೆ ಮಾಡಿ ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಒಕ್ಕಲಿಗರಿಗೆ ನೀವು ಆದ್ಯತೆ ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ. ಮೋದಿ ಗೆಲ್ತಾರೆ, ಬಿಜೆಪಿ ಗೆಲ್ಬೇಕು ಅಂದ್ರೆ ಶೋಭಾ ಕರಂದ್ಲಾಜೆ ಹಠಾವು, ಬೆಂಗಳೂರು ಉತ್ತರ ಬಿಜೆಪಿ ಬಚಾವು ಎಂಬಿತ್ಯಾದಿ ಪೋಸ್ಟರ್ಗಳನ್ನ ಹಿಡ್ಕೊಂಡು ಗೋ ಬ್ಯಾಕ್ ಘೋಷಣೆ ಕೂಗ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಸಂಸದೆಯಾಗಿದ್ರು, ಅವರ ಕಾರ್ಯ ವೈಖರಿಯಿಂದ ಅಸಮಾಧಾನಗೊಂಡಿದ್ದ ಬಿಜೆಪಿ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡದಂತೆ ಗೋ ಬ್ಯಾಕ್ ಶೋಭಕ ಅಭಿಯಾನ ಆರಂಭಿಸಿದ್ರು. ಈ ಅಸಮಾಧಾನದ ಬೆನ್ನಲ್ಲೇ ಡಿವಿ ಸದಾನಂದ ಗೌಡ ಅವರು 2 ಬಾರಿ ಪ್ರತಿನಿಧಿಸಿದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆಯುವಲ್ಲಿ ಶೋಭಾ ಯಶಸ್ವಿಯಾಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೇ ಮೋದಿ JP ನಡ್ಡಾ ಅವರಿಗೆ ಪತ್ರ ಬರೆದು ಶೋಭಾ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. ಈ ಘಟನೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಉಡುಪಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರರ ಸಮುದಾಯದ ಕಾರ್ಯಕರ್ತರು ಶೋಭಾ ವಿರುದ್ಧ ಬಹಿರಂಗವಾಗಿನೇ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿ ಶೋಭಾಗೆ ಟಿಕೆಟ್ ಕೊಡಬಾರದು ಅಂತ ಆಗ್ರಹ ಮಾಡಿದ್ರು. ಅವರು ಮೋದಿ ಹೆಸರಲ್ಲಿ ಬರುದು ಖಾಲಿ, ಮೋದಿ ನಮ್ದು BJP ಅಂತ, ಅಭಿವೃದ್ಧಿ ಇಲ್ಲ. ಕಳೆದ 10 ವರ್ಷದಿಂದ ಚುನಾವಣೆ ಬರ್ತಾರೆ, ಆದ್ಮೇಲೆ ಹೋಗ್ತಾರೆ, ಇನ್ನೊಂದು 5 ವರ್ಷ ಬಿಟ್ಟು ಬರ್ತಾರೆ, ಪುನಃ ಹೋಗ್ತಾರೆ, 24ಕ್ಕೆ ಪುನೊಂದ್ಸಲ ಬಂದಿದ್ದಾರೆ. ಅದು ನಾನು ಉಡುಪಿದ ಅಭ್ಯರ್ಥಿ, ಯಾರು ಹೇಳಿದ್ರು ಅವರ ಅಭ್ಯರ್ಥಿ ಅಂತ? ಕಾರ್ಯಕರ್ತರು ಹೇಳ್ಬೇಕಲ್ಲ ನಮ್ಗಿಂತವ್ರು ಬೇಕಂತ. ಇವರೇ ನಾನೇ ಉಡುಪಿದ ಅಭ್ಯರ್ಥಿ ನಾನೇ ಅಂತ ಹೇಳ್ಕೊಳಿಕ್ಕೆ ಆಗ್ತದಾ? ನಮ್ಮಲ್ಲಿ ಉಡುಪಿ ಕರಾವಳಿ ಬೈಪಾಸಿಂದ ಮಲ್ಪೆವರೆಗೆ 3.25 ಕಿಲೋಮೀಟರ್, 10 ವರ್ಷದಿಂದ ಅದೊಂದು ಅವರು ಮಾಡಿಕೊಡ್ಲಿಕ್ಕೆ ಆಗ್ಲಿಲ್ಲ. ತೋರಿಸ್ಮೇಲೆ ನಾವು ಹೇಳ್ತೇವೆ, ಅವ್ರಿಗೆ ಉತ್ತರ ನಾವು ಕೊಡ್ತೇವೆ. ಪ್ರಸ್ತುತ ಶೋಭಾ ಅವರಿಗೆ ಉಡುಪಿ ಚಿಕ್ಕಮಗಳೂರು ಬದಲಿಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಟಿಕೆಟ್ ನೀಡಿದ್ದಾರೆ. ಈ ಟಿಕೆಟ್ ಘೋಷಣೆ ಬೆನ್ನಲ್ಲೇ ರೊಚ್ಚಿಗೆದ್ದಿರೋ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಬೆಂಬಲಿಗರು ನಮ್ಮ ಕ್ಷೇತ್ರಕ್ಕೆ ಶೋಭಕ ಬೇಡ, ಬೇರೆ ಕ್ಷೇತ್ರದ ಕಸಾನ ತಂದು ನಮ್ಮಲ್ಲಿ ಸುರಿಬೇಡಿ ಅಂತ ಗೋ ಬ್ಯಾಕ್ ಘೋಷಣೆಯ ಅಭಿಯಾನ ಆರಂಭಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.